ನಮಸ್ತೆ ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನೊಂದು ಸಿಂಪಲ್ ಆಗಿ ಸೂಪರ್ ಆಗಿ ಬೀಡ್ ಕುಚ್ಚು ಡಿಸೈನ್ ನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬಹುದಾದಂತಹ ಡಿಸೈನ್ ಮತ್ತೆ ಹೊಸದಾಗಿ ಕಲಿತಾ ಇರೋರು ಕೂಡ ತುಂಬಾ ಸುಲಭವಾಗಿ ಕಲ್ತ್ಕೋಬಹುದಾದಂತಹ ಒಂದು ಸೂಪರ್ ಡಿಸೈನ್ ಇದು ಇದಕ್ಕೆ ನೀವು ತ್ರೀ ಹಂಡ್ರೆಡ್ ಇಂದ ತ್ರೀ ಫಿಫ್ಟಿವರೆಗೂ ಕೂಡ ಚಾರ್ಜ್ ಮಾಡ್ಕೋಬಹುದು ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಏನೇನಂತ ಒಂದು ಬಿಡೋಣ ಸೈಜ್ ರೌಂಡ್ ಬೀಡ್ಸ್ ನ ತಗೊಂಡಿದ್ದೀನಿ ನೀವು ಸೀರೆಗೆ ಸಿಲ್ವರ್ ಗೋಲ್ಡ್ ಕಾಪರ್ ಯಾವ ಕಾಂಬಿನೇಷನ್ ಬೇಕಾಗುತ್ತೆ ಆ ಬೀಡ್ನ ಯೂಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಆರೆಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಟ್ರಿಮ್ಮರು ದೊಡ್ಡ ಕಣ್ಣಿನ ಸೂಜಿ ಕ್ರೋಶಾ ನೀಡಲ್ ನಂಬರ್ ಲೆವೆನ್ನು ಎರಡು ಕಲರ್ ಸಿಲ್ಕ್ ಥ್ರೆಡ್ ಮತ್ತೆ ಜರಿದಾರ ಇದಿಷ್ಟು ನಮಗೆ ಇಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಸ್ ಇವಾಗ ನ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗ್ಸಿ ಇಟ್ಕೋಬೇಕು ಇದು ಸೀರೆ ಕಲ್ಲರ್ ಬಂದು ಮಸ್ಟರ್ಡ್ ಗೋಲ್ಡ್ ಮಿಕ್ಸಲ್ಲಿದೆ ಆ್ಯಂಡ್ ಸೀರೆ ಸೆರ್ಗು ಬಂದ್ಬಿಟ್ಟು ಪಿಂಕ್ ಕಲ್ಲರಲ್ಲಿದೆ ಸೊ ಕಲ್ಲರ್ ಕಾಂಬಿನೇಷನ್ ಬಂದು ಮಸ್ಟರ್ಡ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇರೋದು ಸೊ ಹಾಗಾಗಿ ನಾವು ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗ್ಸಿ ಇಟ್ಕೋಬೇಕು ಇದು ಸೀರೆ ಹಿಂಭಾಗ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು ಸೀರೆ ನೋಡಿ ಇವಾಗ ನಾನು ನಿಮಗೆ ಹೇಳಿದೆ ಕ್ರೋಶ ನೀಡಲ್ ನಂಬರ್ ನೀವು ಟೆನ್ ಕೂಡ ಯೂಸ್ ಮಾಡ್ಬೋದು ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಮತ್ತು ಆರೇಳೆ ದಾರ ನೋಡಿ ಸೀರೆ ಯಾವ ಕಲರ್ ಇರುತ್ತೆ ಆ ಕಲರ್ ದಾರಾನ ನಾವು ಸುತ್ಕೋಬೇಕು ಸೀರೆ ಸೆರ್ಗದು ಆಪೋಸಿಟ್ ಕಲರ್ ದಾರ ಸುತ್ತಿಡ್ಕೋಬೇಕು ಆ್ಯಂಡ್ ನಲ್ವತ್ತರಿಂದ ನಲವತ್ತೈದು ರೌಂಡ್ ಸುತ್ತಕೊಂಡ್ರೆ ಸಾಕು ನೀವು ಇದಕ್ಕೆ ಆ್ಯಂಡ್ ದಾರ ತುದಿಗೆ ಗಂಟಾ ಕಿಟ್ಕೊಂಡು ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದ ದಾರನ ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ಪ್ಲೇಸ್ ಮಾಡಿಕೊಂಡು ಆ ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಆ ದಾರನ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಸೇಮ್ ಹೋಲಿಂದ ದಾರನ ಮೇಲು ಕೆತ್ಕೊಂಡು ಲೂಪ್ ಒಳಗಡೆಯಿಂದ ದಾರನ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಅದೇ ರೀತಿನಲ್ಲಿ ಅದೇ ಪಕ್ಕಕ್ಕೆ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ಅವಾಗ ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ ಎರಡು ಬಾರಿ ಲಾಕ್ ಮಾಡಿದಾದ್ಮೇಲೆ ನೋಡಿ ನಾಲ್ಕು ಚೈನ್ಗಳನ್ನ ಹಾಕೊಳ್ಬೇಕು ನಾಲ್ಕು ಚೈನ್ ನ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು ನಾಲ್ಕು ಚೈನ್ ಆಗಿ ಲಾಕ್ ಮಾಡಿದ್ಮೇಲೆ ನೋಡಿ ಒಂದು ಬೀಡ್ನ ತಗೊಳ್ಬೇಕು ನಾವು ಒಂದು ಬೀಡ್ನ ತಗೊಂಡು ಆ ಬೀಡ್ನ ದಾರದೊಳಗಡೆಗೆ ಹಾಕಿ ಆ ಬೀಡ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮನ ಮಾಡ್ಕೋಬೇಕು ಅದೇ ರೀತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ಎರಡು ಬೀಡಾದರೂ ಮಾಡ್ಕೋಬಹುದು ಮೂರು ಬೀಡಾದರೂ ಆ್ಯಡ್ ಮಾಡ್ಕೋಬಹುದು ಇನ್ನು ಪುಟ್ಟು ಬೀಡ್ ತಗೊಂಡ್ರೆ ನೀವು ನಾಲ್ಕು ಬೀಡು ಕೂಡ ಆ್ಯಡ್ ಮಾಡ್ಬೋದು ಚೆನ್ನಾಗಿ ಅನ್ಸುತ್ತೆ ಅದು ಕೂಡ ಸೊ ಇಲ್ಲ ದಪ್ಪು ಬೀಡ್ ತಗೊಂಡ್ರೆ ನೀವು ಒಂದು ಬೀಡ್ ಹಾಕ್ಕೊಳ್ಬೋದು ಸೊ ನಿಮ್ಗೆ ವಿಶ್ ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಇವಾಗ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾಲ್ಕ್ ಚೈನ್ಗಳನ್ನ ಹಾಕೊಳ್ಳೋಣ ನಾಲ್ಕ್ ಚೈನ್ ಹಾಕ್ಬಿಟ್ಟು ಅದ್ ಎಲ್ಲಿಗ್ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಸೇಮ್ ಮತ್ತೆ ಎರಡು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂಡ್ ನಾವು ಸೀರೆಗೆ ಲಾಕ್ ಮಾಡ್ತೀವಲ್ಲ ಅದನ್ನ ನೀಡಲ್ನ ಕರೆಕ್ಟಾಗಿ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಿಂದೆಗೆ ಲಾಕ್ ಮಾಡ್ಕೊಳ್ಳಿ ಸೀರೆನಲ್ಲಿ ಒಟ್ಟಿನಲ್ಲಿ ರಿಂಕಲ್ಸ್ ಬರಬಾರ್ದು ರಿಂಕಲ್ಸ್ ಬಂದ್ಬಿಟ್ರೆ ಸೀರೆ ಗುಡ್ಡೆ ಆಗಿಬಿಡುತ್ತೆ ಹತ್ರ ಬಂದಂಗೆ ಆಗ್ಬಿಡುತ್ತೆ ಮತ್ತೆ ಸೀರೆನಲ್ಲಿ ರಿಂಕಲ್ಸ್ಗಳು ಕಾಣಿಸುತ್ತೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಅದನ್ನ ನೋಡಿಕೊಂಡು ನೀವು ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕು ಇವಾಗ ನಾಲ್ಕು ಚೈನ್ ಹಾಕ್ಕೊಳ್ತಾ ಇದ್ದೀನಲ್ವ ಅದನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ನೀಡಲ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ಅಥವಾ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತಲ್ವ ನೋಡ್ಕೊಳ್ತಿರಲ್ಲ ಅವಾಗ ಚೂರು ಹಿಂದಕ್ಕೆ ಒಂದೇ ಒಂದು ಪಾಯಿಂಟ್ ಅಲ್ಲಿಗೆ ಹಿಂದಕ್ಕೆ ಲಾಕ್ ಮಾಡ್ಕೊಂಬಿಡಿ ಆವಾಗ ರಿಂಕಲ್ಸ್ ಬರೋದೇ ಇಲ್ಲ ಅವಾಯ್ಡ್ ಆಗುತ್ತೆ ಸೊ ಆ ನಾಲ್ಕು ಚೈನು ಮತ್ತು ಎರಡು ಬೀಡು ನಾಲ್ಕು ಚೈನು ಎರಡು ಬೀಡು ಈ ರೀತಿನಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಇದಕ್ಕೆ ಸೊ ಇದು ಫಸ್ಟ್ ಸ್ಟೆಪ್ಪು ನಮಗೆ ಬೀಡ್ ಕುಚ್ಚು ಒಂದು ಬೀಡ್ ಬರುತ್ತೆ ಒಂದು ಕುಚ್ಚು ಬರುತ್ತೆ ಅಥವಾ ನೀವು ಮೀಡಿಯಂ ಸೈಜ್ ತಗೊಂಡ್ರೆ ಎರಡು ಬೀಡ್ ಹಾಕೋಬಹುದು ಅಥವಾ ಮೂರು ಬೀಡ್ ಕೂಡ ಹಾಕೊಳ್ಬಹುದು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ ಬರುತ್ತೆ ನೀವು ಅದನ್ನ ಕೂಡ ಯೂಸ್ ಮಾಡಬಹುದು ಅದು ಕೂಡ ಸೂಪರ್ ಆಗಿ ಕಾಣಿಸುತ್ತೆ ಅದು ನಾಲ್ಕು ಬೀಡನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಈ ಮೂರು ರೀತಿಯಾದಂತ ಡಿಸೈನ್ ನ ನೀವು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಮೂರು ರೀತಿನಲ್ಲೂ ನೀವು ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟ್ ಈಗ ಈ ತರ ಬೇಸ್ ಲೈನ್ ನಾವು ರೆಡಿ ಮಾಡ್ಕೊಳ್ಬೇಕು ಸೊ ನಾವು ಸಿಂಪಲ್ ಕುಚ್ಚು ಮಾಡ್ಕೊಳ್ಳುವಾಗ ಬೀಡನ್ನ ಕೂಡ ಈ ರೀತಿ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ನೀವು ಡೈರೆಕ್ಟಾಗಿ ಸ್ಯಾರಿಗೆ ಹೋಲ್ ಮಾಡೋದ್ರಿಂದ ಸ್ಯಾರಿ ತೂತ ಬೀಳ್ಬೋದು ಅದನ್ನು ಅವಾಯ್ಡ್ ಮಾಡೋದಕ್ಕೂ ನೀವು ಈ ರೀತಿ ಮಾಡ್ಕೊಳ್ಬೋದು ಸೊ ಇದಾದ ಮೇಲೆ ನೋಡಿ ನಾನು ನೂರ ಅರವತ್ತೇಳೆ ದಾರ ಇಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಮಸ್ಟರ್ಡ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಒಂದು ಮಸ್ಟರ್ಡ್ ಒಂದು ಪಿಂಕ್ ಈ ರೀತಿನಲ್ಲಿ ಕುಚ್ಚಿನ ಕಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಲೆಂತ್ ತುಂಬ ಲೆಂತು ಇಲ್ಲ ಮೀಡಿಯಮ್ ಲೆಂತಲ್ಲಿ ನಾನು ಕುಚ್ಚುನ ಕಟ್ಕೊಂಡಿದೀನಿ ತುಂಬ ಲೆಂತ್ ಕಟ್ಕೊಂಡ್ರೂ ನೀವು ಬೀಡ್ ಆ್ಯಡ್ ಮಾಡಿದ್ದೀರಲ್ಲ ಅದು ಕೂಡ ಕಾಣಿಸೋದಿಲ್ಲ ಮೀಡಿಯಮ್ ಆಗಿರಬೇಕು ಆವಾಗನೇ ಬೀಡು ಕಾಣಿಸುತ್ತೆ ಕುಚ್ಚು ಕಾಣಿಸುತ್ತೆ ಆ್ಯಂಡ್ ಕುಚ್ಚು ಕೂಡ ನೀವು ತುಂಬ ತಿಕ್ಕಾಗಿ ತಗೊಂಡ್ರೆ ಆ್ಯಂಡ್ ತುಂಬ ಒಂದು ಮೀಡಿಯಂ ಲೆವೆಲಿಗೆ ತಗೊಂಡ್ರೆ ಬೇಗ ಫೋಲ್ಡ್ ಆಗೋದಿಲ್ಲ ಫೋಲ್ಡ್ ಆದ್ರೂ ಅದು ಅಸಹ್ಯವಾಗಿ ಕಾಣಿಸೋದಿಲ್ಲ ನೀಟಾಗಿರುತ್ತೆ ನೀವು ಐರನ್ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೋಸ್ಕರ ಈ ಲೆಂತಲ್ಲಿ ನೀವು ನೂರ ಅರವತ್ತೇಳೆ ದಾರ ಸುತ್ತಕೊಂಡು ಕುಚ್ಚನ್ನು ಕಟ್ಕೊಳ್ಳಿ ತುಂಬಾ ಸೂಪರಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು ಮತ್ತು ಸಿಂಪಲ್ ಕುಚ್ಚು ಮಾಡಿಕೊಡಿ ಅಂತ ಕೇಳೋರಿಗೆ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಅಂದರೆ ಒನ್ ಅವರ್ ಒಳಗೆ ನಿಮ್ಗೆ ಆಗಿಬಿಡುತ್ತೆ ಆ್ಯಂಡ್ ಕುಚ್ಚುಗಳು ಕೂಡ ನಿಮಗೆ ಹೆವಿಯಾಗೂ ಕೂಡ ಬರೋದಿಲ್ಲ ಒಂದು ಆವ್ರೇಜಲ್ಲಿ ಕುಚ್ಚುಗಳು ಬರುತ್ತೆ ಆ್ಯಂಡ್ ಫಿನಿಶಿಂಗ್ ಅಂತೂ ಸೂಪರಾಗಿರುತ್ತೆ ಸೊ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಲು ಮರಿಬೇಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ